ನಾವೇನು ಕರ ವಸೂಲಿ ಮಾಡ್ತೇವೆ ಪಂಚಾಯತ್ನಲ್ಲಿ, ಅದರೊಳಗೆ 6% ನಾವು ಅವರಿಗೆ ಸರ್ಕಾರಕ್ಕೆ ಕೊಡಬೇಕಂತೆ. ಇದುವರೆಗೂ ಕೂಡ ನಮಗೆ NREG ಕೆಲಸ ಹಣ ಬಿಡುಗಡೆ ಆಗ್ತಾ ಇಲ್ಲ. ನಮ್ಮ ಒಂದು ಹೋರಾಟದಲ್ಲಿ ಶಿಷ್ಟಾಚಾರನೂ ಪಾಲನೆ ಆಗಬೇಕು ಅಂತಕ್ಕಂಥದ್ದು. ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಸಹ ಆ ಒಂದು ಪೆನ್ಷನಿಯನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಪಂಚಾಯಿತಿ ಪ್ರತಿನಿಧಿಗಳನ್ನು ಕತ್ತಲಲ್ಲಿ ಇಟ್ಟು ಅಧಿಕಾರಿಗಳ ಮುಖಾಂತರ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು, ಅಂಥ ಹುನ್ನಾರವನ್ನು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ನಮ್ಮ ಗ್ರಾಮ ಸ್ವರಾಜ್ಯದ ಅಡಿಯಲ್ಲಿ ರಾಮರಾಜ್ಯ ಕನಸು ಹೊತ್ತಿರತಕ್ಕಂಥ ಸದಸ್ಯರುಗಳ ಒಂದು ಕನಸಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾವು ಜನಪ್ರತಿನಿಧಿಗಳು ಹಳ್ಳಿಯ ಸರ್ಕಾರ ಆಗಿರ್ತಕ್ಕಂಥ ಗ್ರಾಮ ಸರ್ಕಾರದ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದನ್ನು ಸುಲಲಿತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ಮೊದಲ ಬೇಡಿಕೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳದ್ದು. ಅದರಲ್ಲೂ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಕೊಡ್ತಕ್ಕಂಥ ವಾರ್ಷಿಕವಾಗಿ ಕೊಡ್ತಕ್ಕಂಥ ಒಂದು 15 ಹಣಕಾಸು ಯೋಜನೆ ಹಣವನ್ನು ಕಾಲಕಾಲಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ. ನಾವು ಅದರಿಂದ ವಂಚನೆಯನ್ನು ಅನುಭವಿಸ್ತಾ ಇದ್ದೀವಿ. ಹಾಗೆ ಕೇಂದ್ರ ಸರ್ಕಾರದ ಗ್ರಾಮ ಸರ್ಕಾರಕ್ಕೆ ಕೊಡ್ತಕ್ಕಂಥ NREG ಆ ಕೆಲಸ ಕೂಡ ಮಾಡಲಿಕ್ಕೆ ಹಣಕಾಸಿನ ಸೌಲಭ್ಯ ಒದಗಿಸ್ತಾ ಇಲ್ಲ. ಹಳ್ಳಿಗಳಲ್ಲಿ ಕೆಲಸ ಮಾಡಿ 1 ವರ್ಷ 2 ವರ್ಷ 3 ವರ್ಷ ಆಯಿತು, ಇದುವರೆಗೂ ಕೂಡ ನಮಗೆ NREG ಕೆಲಸ ಹಣ ಬಿಡುಗಡೆ ಆಗ್ತಾ ಇಲ್ಲ. ಅನೇಕ ರೀತಿ ಸಮಸ್ಯೆ ಆಗ್ತಾ ಇದೆ. ಒಂದು NOC ಕೊಡಲಿಕ್ಕೆ ಆಗ್ತಾ ಇಲ್ಲ, ಯಾವ ಕೆಲಸ ಕೂಡ ಸಾಧ್ಯ ಆಗ್ತಾ ಇಲ್ಲ. ಗ್ರಾಮ ಪಂಚಾಯತ್ ಬಂದು ಕೂತ್ಕೊಂಡು ಹೋದರೆ ಹಗಲು ರಾತ್ರಿ ಬಂದು ಕೂತು ಬಿಟ್ಟರೆ ಸರ್ಕಾರ ಕೆಲಸ ಮಾಡಲು ಅವಕಾಶ ಕೊಡ್ತಾ ಇಲ್ಲ, ಸಹಾಯಧನ ಕೊಡ್ತಾ ಇಲ್ಲ. ಸರ್ಕಾರದ ಕೆಲಸವನ್ನು ಅಧಿಕಾರಿಗಳ ಮುಖಾಂತರ ಮಾತ್ರ ಮಾಡ್ತಾ ಇದೆ, ಜನಪ್ರತಿನಿಧಿಗಳ ಮುಖಾಂತರ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇಷ್ಟು ವರ್ಷ ಈ ಅಧಿಕಾರಿಗಳು ಮಾತ್ರ ಈ ಒಂದು ವ್ಯವಸ್ಥೆ ಒಳಗೆ ಪಾಲ್ಗೊಂಡಿದ್ದರೆ ಹೊರತು ಏನು ಸ್ಥಳೀಯ ಸರ್ಕಾರ ಅಂತ ಏನು ರಾಮಕೃಷ್ಣ ಹೆಗಡೆಯವರೆಗೂ ಕನಸು ಕಟ್ಟಿದಂಥ ಈ ಒಂದು ಗ್ರಾಮ ಸ್ವರಾಜ್ ಉಂಟಲ್ಲ, ಇದು ಟೋಟಲಿ ನಮ್ಮ ಹಕ್ಕನ್ನು ಅವರು ನಮ್ಗೆ ಬಿಟ್ಕೊಡ್ತಾ ಇಲ್ಲ. ಸೊ ಆ ನಿಟ್ಟಿನೊಳಗೆ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸಬೇಕು. ನಮಗೆ ಏನು ನಮಗೆ ಕೆಲಸ ಅಭಿವೃದ್ಧಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಮಗೆ ಸಹಾಯ ಸಹಕಾರವನ್ನು ನಾವು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಈ ನಾವು ಈ ಹೋರಾಟಕ್ಕೆ ಬಂದಿದ್ದೇವೆ. ಹಾಗಾಗಿ ಯಾವ ರೀತಿಯಲ್ಲಿ ನಮಗೆ ತೊಂದರೆ ಬರ್ತಾ ಇದೆ, ನಮ್ಮ 15ನೇ ಹಣಕಾಸಿನಲ್ಲಿ ಬರ್ತಕ್ಕಂಥ ಹಣಕ್ಕೆ ಮೇಲಿಂದಾನೇ ಆರ್ಡರ್ ಮಾಡ್ತಾರೆ. ನಮ್ಮ ಗ್ರಾಮಕ್ಕೆ ಏನು ಬೇಕು ಬೇಡಗಳನ್ನು ನಾವು ನಿರ್ಧಾರ ಮಾಡಬೇಕೇ ಹೊರತು ಅಲ್ಲಿ ಮೇಲೆ ಕೂತ್ಕೊಂಡು ಅಧಿಕಾರಿಗಳು ಅವರನ್ನು ಅದೇ ಇಂಥದ್ದು ನಿಮ್ಮ ಗ್ರಾಮಕ್ಕೆ ಮಾಡಿ ಕಳಿಸಿದ್ದೇವೆ, ನೀವಿದನ್ನು ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ನಮ್ಮನ್ನು ಕೇಳದೆ ನಮಗೆ ಗೊತ್ತಿಲ್ಲದೆ ಎಲ್ಲೋ ಕೂತು ಟೆಂಡರ್ ಹಾಕ್ಕೊಂಡು ನಮ್ಮ ಗ್ರಾಮಕ್ಕೆ ಕೆಲಸಕ್ಕೆ ಬರ್ತಾರೆ. ನಮಗೆ ಹೇಳೋದಿಲ್ಲ ಕೇಳೋದಿಲ್ಲ, ಆ ರೀತಿಯಲ್ಲಿ ನಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ. ಉದಾಹರಣೆ ಹೇಳಬೇಕು ಅಂತಂದರೆ ನಮ್ಮ ಪಂಚಾಯತದಲ್ಲಿ ಲೈಬ್ರರಿ ಇದೆ, ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಅವರಿಗೆ 6% ನಾವೇನು ಕರ ವಸೂಲಿ ಮಾಡ್ತೇವೆ ಪಂಚಾಯತದಲ್ಲಿ, ಅದರಲ್ಲಿ ಆ ಒಂದು ನಿಧಿ 2 ಅಂತ ಹೇಳ್ತೇವೆ, ಅದರೊಳಗೆ 6% ನಾವು ಅವರಿಗೆ ಸರ್ಕಾರಕ್ಕೆ ಕೊಡಬೇಕಂತೆ. ಯಾವ ಉದ್ದೇಶಕ್ಕಾಗಿ ಕೊಡಬೇಕು ಅಂತ ಕೇಳಿದರೆ ಉತ್ತರ ಇಲ್ಲ. ಮೊನ್ನೆ ಒಬ್ಬ ಕಮಿಷನರ್ ನಮ್ಮ ಜಿಲ್ಲೆಗೆ ಬರ್ತಾರೆ, ಬಂದ್ಕೊಂಡು ಹೇಳ್ತಾರೆ ಈ ಜಲನಲ್ ಮಿತ್ರ ಅಂತೇಳಿ ಅವರು ಪೈಪ್ ರಿಪೇರಿ ಮಾಡಲಿಕ್ಕೆ ನೀರು ಬಿಡಲಿಕ್ಕೆ ಅಂತ ಹೇಳ್ಬೇಕು 2 ಜನರಿಗೆ ತರಬೇತಿಯನ್ನು ಮಹಿಳೆಯರು ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು ಸುತ್ತೋಲೆ. ಸೊ ಆ ಸುತ್ತೋಲೆಯನ್ನು ಬಳಸ್ಕೊಂಡು ಅವ್ರು ಏನು ಹೇಳ್ತಾರೆ 49,000 ರೂಪಾಯಿಗಳನ್ನು ನೀವು ಜಿಲ್ಲಾ ಪಂಚಾಯತಕ್ಕೆ ತುಂಬಬೇಕು, ಸರ್ಕಾರಕ್ಕೆ ತುಂಬಬೇಕು ಅಂತ ಹೇಳ್ತಾರೆ. ದುಡ್ಡು ಎಲ್ಲಿಂದ ತುಂಬಬೇಕು ಅಂತ ಕೇಳಿದರೆ ನಿಧಿ 2 ತುಂಬಿ ಅಂತ ಹೇಳ್ತಾರೆ. ನಮ್ಮ ಪಂಚಾಯತಲ್ಲಿ ಸಣ್ಣ ಸಣ್ಣ ಪಂಚಾಯತ್ಗಳು ನಿಧಿ 2 ಕಡಿಮೆ ಭಾಳ ಅಮೌಂಟ್ ಕಡಿಮೆ ಇರೋದು. ಅದ್ರ ಇಲ್ಲ ಅಂತ ಹೇಳಿದ್ರೆ ಜಲಜೀವನ ಮಿಷನ್ಗೆ ನಮ್ಮನ್ನು ಹೇಳದೆ ಕೇಳದೆ 15ನೇ ಹಣಕಾಸಿನಲ್ಲಿ 15% ಸರ್ಕಾರ ತೊಗೊಂಡಿತ್ತು. ಆ ಸರ್ಕಾರ ನಮ್ಮ ಬೇಡಿಕೆಯನ್ನು ನಾವು ಒಕ್ಕೂಟ ಆದಮೇಲೆ ಆ ಬೇಡಿಕೆಯನ್ನು ಕೇಳಿದ್ವಿ, ಯಾಕೆ ತೊಗೊಂಡ್ರಿ ನೀವು 15% ಅಂತೇಳಿ. ಸೊ ಅವಾಗ ಸರ್ಕಾರ ಏನು ಮಾಡ್ತು, ಆ 15% ದುಡ್ಡನ್ನು ನಮ್ಮ ಅಭಿವೃದ್ಧಿಗಾಗಿ ವಾಪಸ್ ಕೊಡ್ತು. ಇವ್ರು ಏನು ಹೇಳ್ತಾರೆ ಈಗ, ಏನು ಜಲಜೀವನ ಮಿಷನ್ನಿಂದ ನಿಮ್ಮ ಪಂಚಾಯತ್ಗೆ ದುಡ್ಡು ವಾಪಸ್ ಬಂತಲ್ಲ ಆ ದುಡ್ಡನ್ನು ಕೊಡಿ ಅಂತ ಹೇಳ್ತಾರೆ. ಇದು ಯಾರು ಕೊಟ್ಟ ದುಡ್ಡು, ಇದು ನಮ್ಮ ಸಪ್ರೇಟ್ ಕೊಟ್ಟ ದುಡ್ಡ ಇದು. ಸೊ ಆ ನಿಟ್ಟಿನೊಳಗೆ ಇವರು ನಮ್ಮನ್ನು ಕೇಳಿದ್ರೆ ಏನಿಲ್ಲ, ಮೇಲಿಂದಾನೇ ಅಧಿಕಾರ ಸೇಲಾಯಿಸ್ಕೊಂಡು ನಮ್ಮ ಹಕ್ಕನ್ನು ಅವ್ರು ಕಸಿದುಕೊಳ್ತಾ ಇದ್ದಾರೆ. ಈ ರೀತಿಯಲ್ಲಿ ನಮ್ಮ ಹಕ್ಕನ್ನು ಕಸಿದುಕೊಳ್ತಕ್ಕಂಥ ಹಿರಿಯ ಅಧಿಕಾರಿಗಳು ಎಲ್ಲಿದ್ದಾರಲ್ಲ, ಈ ಚುನಾಯಿತ ಇವರು IAS ಅಧಿಕಾರಿಗಳಿದ್ದಾರಲ್ಲ, ನಿವೃತ್ತ ಅಧಿಕಾರಿಗಳೆಲ್ಲ ಸೇರಿಕೊಂಡು ಒಂದು ಕ್ರಿಸ್ತ್ ಅಂತೇಳಿ ಸಂಸ್ಥೆಯನ್ನು ಸಿದ್ಧ ಮಾಡಿದ್ದಾರೆ. ಆ ಕ್ರಿಸ್ತ್ ಸಂಸ್ಥೆಯಿಂದ ಇಡೀ ಒಂದು ಪಂಚಾಯತದ ಈಗಿರುವ IAS ಅಧಿಕಾರಿಗಳನ್ನು ಒಳಗೆ ಹಾಕ್ಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕಳಿಸ್ತಾರೆ. ನಾವು ಹೇಳಿಲ್ಲ ಕೇಳಿಲ್ಲ, ಪೆಟ್ರೋಲ್ ವಾಹನವನ್ನು ಕಸ ವಿಲೇವಾರಿ ಘಟಕಕ್ಕೆ ಕೊಡ್ತಾರೆ. ಯಾಕೆ ಬೇಕಾಗಿತ್ತು ಈಗ ಗಾಡಿ ನಾವು ಕೇಳಿದ್ವಾ, ಇಲ್ಲಲ್ಲ
ಯಾಕೆ ನಾನು ಬೇಕು ಅಂತ ಹೇಳಿದ್ರೆ ನಾವು ತೊಗೊಳ್ತಿದ್ವಲ್ಲ. ಸೊ ಇಂತಹ ತಪ್ಪುಗಳನ್ನು ನಮ್ಮ ಹಕ್ಕನ್ನು ಕಸಿದುಕೊಂಡು ನೀವ್ಯಾಕೆ ಮಾಡ್ತೀರಿ? ನಾವು ಸಿದ್ಧ ಮಾಡ್ತೇವೆ, ಸ್ಥಳೀಯ ಸರ್ಕಾರ ನಮ್ಮ ಊರಿಗೆ ಏನು ಬೇಕು ಏನು ಬೇಡ ಅಂತ ಹೇಳೋದು ನಮ್ಗೆ ಗೊತ್ತಿದೆ, ನಾವು ಅದನ್ನು ಹೇಳ್ತೇವೆ. ಅದಕ್ಕೆ ಯಾಕೆ ನೀವು ಒತ್ತು ಕೊಡೋದಿಲ್ಲ, ಅದಕ್ಕೆ ಯಾಕೆ ಇಂಪ್ಲಿಮೆಂಟ್ ಮಾಡೋದಿಲ್ಲ? ಸೊ ಈ ರೀತಿ ಎಲ್ಲ ಸೇರಿಕೊಂಡು ನಮಗೆ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಒಂದು ಒಕ್ಕಟ ಒಕ್ಕೂಟವನ್ನು ಮಾಡಿಕೊಂಡು ಇಡೀ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು, ನಮ್ಮ ಪ್ರತಿಭಾ ಗ್ರಾಮ ಸ್ವರಾಜ್ಯದೊಳಗೆ ನಮ್ಮ ಹಕ್ಕು ಏನಿದೆ ಅದನ್ನು ತಿಳಿಸ್ಬೇಕು ಅಂತೇಳಿ ನಾವು ಇವತ್ತು ಬಂದಿದ್ದೇವೆ. ಅಬ್ದುಲ್ ರಜಿ ಸಾಹೇಬ್ರವರು ಏನು 1986 ಏನು ಕನಸು ಕಟ್ಕೊಂಡಿದ್ರು, ರಾಮರಾಜ್ಯ ಮತ್ತು ಗ್ರಾಮ ಸರ್ಕಾರಗಳ ಕನಸನ್ನು ಈಡೇರಿಸ್ಬೇಕು ಅಂತ ಏನೋ ಕನಸು ಕಟ್ಕೊಂಡಿದ್ರು, ಅದನ್ನು ಈಡೇರಿಸೋಕ್ಕೋಸ್ಕರವಾಗಿ ಮಾಡಿದಂಥ ಒಂದು ಪ್ರಯತ್ನ. ಆ ಒಂದು ಪ್ರಯತ್ನನ ಹಂತವಾಗಿ ನಮ್ಮ ಪಂಚಾಯಿತಿಗಳನ್ನು ನಿಷ್ಕ್ರಿಯ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ನೋಡಿ, ಆರ್ಟಿಕಲ್ 73 ಯೋಚನೆ ಮಾಡಿ, ಇವತ್ತು ಗ್ರಾಮ ಸರ್ಕಾರ ಅನ್ಕೊಳ್ತಾರೆ, ಗ್ರಾಮ ಸರ್ಕಾರ ಇರ್ತಕ್ಕಂಥ ಒಂದು ಎಲ್ಲ ಅಧಿಕಾರಿಗಳನ್ನ ಕಿತ್ಕೊಂಡ್ಬರ್ತಿದ್ದಾರೆ. ಈಗ ಹೇಳೋದು ಸರ್, ಮೊದಲು ನನಗಿಂತ ಮುಂಚೆ ಮಾತನಾಡಿದವರು ಈ ಸ್ವತ್ತು ಅಂದ್ಕೊಂಡು ತಗೊಂಬಂದ್ಬಿಟ್ಟು ಇವತ್ತು ಈ ಸ್ವತ್ತು ಮಾಡಲಿಕ್ಕೆ ಸಾಕಷ್ಟು ತೊಂದರೆಗಳನ್ನ ಇವತ್ತು ಜನಗಳಿಗೆ ಕೊಡ್ತಾ ಇದ್ದಾರೆ. ಇವತ್ತು ಏನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಏನಿದ್ದಾರೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ನಮ್ಮನ್ನು ಕಟ್ಟೆ ಹಾಕ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು, ಹಿಂದೆ ಕಾರ್ಯದರ್ಶಿಗಳು ಅಂತಿದ್ರು. ಆಗ ಸಂಪೂರ್ಣವಾಗಿ ಹಕ್ಕು ಏನು ಆ ಒಂದು ಚುನಾಯಿತ ಪ್ರತಿನಿಧಿಗಳ ಕೈಯಲ್ಲಿತ್ತು. ಇವತ್ತು ಎಲ್ಲ ಅಧಿಕಾರನೂ ಅಧಿಕಾರಿಗಳ ಕೈಯಲ್ಲಿ ಕಿತ್ಕೊಳ್ತಕ್ಕಂಥ ಕೆಲಸ ಇದೆ. ಇವತ್ತು ನೋಡಿ, ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಚುನಾಯಿತ ಪ್ರತಿನಿಧಿಗಳು ಅಂತ, ಈಗ ಒಬ್ಬ MP, ಒಬ್ಬರು MLA ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಸದಸ್ಯರುಗಳಿಗೆ ಶಿಷ್ಟಾಚಾರ ಅಂತಕ್ಕಂಥದ್ದು ಇದೆ. ಆದರೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ನಮಗೆ ಶಿಷ್ಟಾಚಾರ ಅಂತಕ್ಕಂಥದ್ದಿಲ್ಲ. ಅದೇ ನನ್ನ ವಾರ್ಡ್ನಲ್ಲಿ ಬಂದ ಒಬ್ಬ MLA ಒಂದು ಗುದ್ದಲಿ ಪೂಜೆ ಮಾಡ್ತಾರೆ ಅನ್ಕೊಂಡ್ರೆ ಆ ಒಂದು ಇದಕ್ಕೆ ನನ್ನನ್ನು ಕರೆಯಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ ಇವತ್ತು ಸರ್ಕಾರ ಮಾಡಿದೆ. ಅದಕ್ಕೆ ನಮ್ಮ ಒಂದು ಹೋರಾಟದಲ್ಲಿ ಶಿಷ್ಟಾಚಾರನೂ ಪಾಲನೆ ಆಗಬೇಕು ಅಂತಕ್ಕಂಥದ್ದು ಇದಿದೆ. ಮತ್ತು ಇದು 15ನೇ ಹಣಕಾಸಿನಲ್ಲಿ ಸಾಕಷ್ಟು ಈಗ ನಿರ್ಬಂಧಿತ ಮತ್ತು ಅನಿರ್ಬಂಧಿತ ಅನ್ಕೊಂಡು ಮಾಡಿಕೊಂಡು ಇಂತಿಷ್ಟೇ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವು ಈ 3ನೇ ಬೇಡಿಕೆ ಏನು ಅನ್ಕೊಂಡಂತಂದರೆ ಗೌರವಧನವನ್ನು ಹೆಚ್ಚಳ ಮಾಡಬೇಕು, ಕೇರಳ ಮಾದರಿಯಲ್ಲಿ ಮಾಡಬೇಕು ಅಂತ. ಕೇರಳದಲ್ಲಿರ್ತಕ್ಕಂಥ ಗೌರವಧನ ನಮ್ಮ ಕರ್ನಾಟಕದಲ್ಲಿಲ್ಲ. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲರೂ ಪಾಪ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇವತ್ತು ಜನರ ಒಂದು ಸಮಸ್ಯೆಗೆ ತುಂಬ ಸ್ಪಂದಿಸ್ತಾ ಇದ್ದಾರೆ. ಆದರೆ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಇವತ್ತು ನೋಡಿ, ಇವತ್ತು ನಾವು ನಮ್ಮ ಹೋರಾಟದ ಮುಖಾಂತರ ಏನು 25ನೇ ತಾರೀಕು ಅಬ್ದುಲ್ ನಜೀಜ್ ಸಾಹೇಬ್ರವರ ಒಂದು ಜನ್ಮದಿನಾಚರಣೆ, ಅದನ್ನು ನಾವು ಒಂದು ಪಂಚಾಯತ್ ರಾಜ್ ದಿವಸ ಅಂತ ಮಾಡಿ ಅಂತಕ್ಕಂಥ ಒಂದು ಕೂಗನ್ನು ಸಹ ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಅತಿ ಶೀಘ್ರದಲ್ಲಿ ನಮ್ಮ ಏನು ಬೇಡಿಕೆ ಇದೆ, ಒಕ್ಕೂಟದ ಬೇಡಿಕೆ ಇದೆ, ಅದನ್ನು ತಕ್ಷಣ ಸ್ಪಂದಿಸಿ ನಮ್ಮ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು. PDO ಮತ್ತು CEO, EO ಒಂದು ಆ ಪಂಚಾಯತಿಯ ವ್ಯಾಪ್ತಿನಲ್ಲಿ ಅವರು ಹೇಳ್ತಕ್ಕಂಥದ್ದೇ ಅಂತಿಮವಾಗಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಮತ್ತು ಇವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಚೆಕ್ ಪವರನ್ನು ತೆಗೆದುಹಾಕಿ K2 ಅಂತ ಮಾಡ್ಕೊಂಡಿದ್ದಾರೆ. ಅದು ಆನ್ಲೈನ್ ಮುಖಾಂತರನೇ ಅವ್ರಿಗೆ ಪೇಮೆಂಟ್ ಆಗಬೇಕು ಆ ಒಂದು ಲೆಕ್ಕಾಚಾರದಲ್ಲಿ. ಆವಾಗ ಏನಾಗುತ್ತೆ, ಅಧಿಕಾರಿಗಳದೇ ಆಡಳಿತ ಆಗುತ್ತೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಾಗಲಿ ಸದಸ್ಯರುಗಳಿಗಾಗಲಿ ಯಾವುದೇ ಗೌರವ ಇರೋದಿಲ್ಲ. ಮತ್ತು ಕೇರಳ ಮಾದರಿನಲ್ಲಿ ಈಗಾಗಲೇ 15,000 ರೂಪಾಯಿ ಅಧ್ಯಕ್ಷರಿಗೆ ಗೌರವಧನವನ್ನು ಕೊಡ್ತಾ ಇದ್ದಾರೆ, ಉಪಾಧ್ಯಕ್ಷರಿಗೆ 13,500 ಕೊಡ್ತಾ ಇದ್ದಾರೆ, ಸದಸ್ಯರಿಗೆ 7,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ಒಂದು ಮಾದರಿಯಲ್ಲಿ ನಮ್ಮ ಒಂದು ರಾಜ್ಯದಲ್ಲೂ, ಕರ್ನಾಟಕ ರಾಜ್ಯದಲ್ಲೂ ಸಹ ಎಲ್ಲರಿಗೂ ಆ ಗೌರವಧನವನ್ನು ಏನು ಕೇರಳ ಮಾದರಿಯಲ್ಲಿ ಕೊಡ್ತಾ ಇದ್ದಾರೆ ಅದೇ ರೀತಿ ಕೊಡಬೇಕು ಅಂತ ಕೇಳ್ಕೊತಿದ್ದೀವಿ. ಮತ್ತು ಬಸ್ ಪಾಸನ್ನೀಗ ಒಂದು ಜಿಲ್ಲಾ ಮಟ್ಟದಲ್ಲಿ, ಯಾಕೆಂದರೆ ಯಾವುದೇ ಒಂದು ಕಚೇರಿಗಳಿಗೆ ಹೋಗಬೇಕಾದ್ರೂ ಮಾಡಬೇಕಾದ್ರೂ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವರ ಒಂದು ಖರ್ಚಿನಲ್ಲಿ ಹೋಗಬೇಕಾದ ಕಾರಣ ಬಸ್ ಪಾಸನ್ನು ಈಗ ಉಚಿತವಾಗಿ ಕೊಡಬೇಕು. ಮತ್ತು ಏನು MLA MPಗಳಿಗೆ 5 ವರ್ಷಗಳ ನಂತರ ಪೆನ್ಷನ್ನು ಏನು ಕೊಡ್ತಾ ಇದ್ದಾರೆ, ಆ ಒಂದು ಪೆನ್ಷನ್ನ ಒಂದು ವ್ಯವಸ್ಥೆಯನ್ನು ನಮಗೂ ಸಹ ಗ್ರಾಮ ಪಂಚಾಯತಿ ಸದಸ್ಯರುಗಳು 24 ಗಂಟೆ ಟೈಮು ನಾವು ಗ್ರಾಮದಲ್ಲಿ ವಾಸ ಇದ್ದು ನಾವು ಗ್ರಾಮದ ಒಂದು ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಸದಸ್ಯರುಗಳಾಗಿದ್ದೀವಿ. ಹಾಗಾಗಿ ನಮ್ಮ ಇಡೀ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಸಹ ಆ ಒಂದು ಪೆನ್ಷನಿಯನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.